ಹಲೋ ಫ್ರೆಂಡ್ಸ್, ನಮಸ್ತೆ. ನನ್ನ ಹೆಸರು ಮಾನ್ವಿತ್. ನಮ್ಮ ಕಲಾಂ ಗ್ರೂಪ್ ಎಜುಕೇಷನಿಂದ ಕನ್ನಡ ಪಠ್ಯಪುಸ್ತಕದ ಕೆಲವು ಪಾಠಗಳಾಗಿರ್ಬೋದು, ಪದ್ಯಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಅದರ ಕೆಳಗಡೆನೆ ಡಿಸ್ಕ್ರಿಪ್ಷನ್ ಇದೆ, ಅದರಲ್ಲಿ ಹೋಗಿ ಪ್ರತಿಯೊಂದ್ರದ್ದು ಲಿಂಕ್ಸ್ ಇದೆ. ಟೆಲಿಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಟ್ವಿಟರ್ ಆಗಿರ್ಬೋದು, ಆಲ್ಮೋಸ್ಟ್ ಎಲ್ಲದ್ರದ್ದು ಇದೆ. ಎಲ್ಲ ನಾನು ಹೋಗಿ ಅದರೊಳಗೆ ನಿಮಗೆ ನೋಟ್ಸ್ಗಳು ಬೇಕು ಅಂದರೆ ಅಥವಾ ಅದ್ರ ಬಗ್ಗೆ ವಿಷಯಗಳು ಬೇಕು ಅಂದರೆ ಟೆಲಿಗ್ರಾಮ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಹೋಗಿ ಅಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅದರದ್ದೇ ಒಂದು ಲಿಂಕ್ ಇದೆ, ಹೋಗಿ ಅದರೊಳಗೆ ನೋಡಿ ನಿಮಗೆಲ್ಲ ಸಿಗ್ತವೆ. ಥ್ಯಾಂಕ್ ಯು. ಈಗ ನಾನು ನಮ್ಮ ಕನ್ನಡ ಪಠ್ಯಕ್ರಮದ ಪ್ರಥಮ ರಾಜನಿಗೆ ಎಂಬ ಒಂದು ಪದ್ಯ ಭಾಗದ ಬಗ್ಗೆ ನಾನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪ್ರಥಮ ರಾಜನಿಗೆ ಇದನ್ನು ಕೆ ಎಸ್ ನರಸಿಂಹಸ್ವಾಮಿ ಅವರು ಬರೆದಿದ್ದಾರೆ. ಇವರು 20ನೇ ಶತಮಾನದ ಕವಿಯಾಗಿದ್ದು ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಇವರು ಜನಿಸ್ತಾರೆ. 1915ರಲ್ಲಿ ಇವರ ಜನನ ಆಗುತ್ತೆ. ಹಾಗೆ ಇವರು ಒಬ್ಬ ಪ್ರಸಿದ್ಧ ಕವಿಯು ಕೂಡ. ಹಾಗೆ ಈ ಕವಿಯ ಶೀರ್ಷಿಕೆ ಏನಪ್ಪ ಅಂದರೆ, ಈ ಕವಿತೆಯ ಶೀರ್ಷಿಕೆ ಏನಪ್ಪ ಅಂದರೆ ಸೃಷ್ಟಿಕರ್ತನೇ ದೇವರು. ಅಂದರೆ ಈ ಪದ್ಯದಲ್ಲಿ ಬರುವಂಥ ಪ್ರಥಮ ರಾಜನಿಗೆ ಅಂದರೆ ಪ್ರಥಮ ರಾಜ ಅಂದರೆ ದೇವರು. ಅದೇ ರೀತಿ ಸೃಷ್ಟಿಕರ್ತನ ದೇವರೇ, ಅವನು ನಮಗೆ ಕಷ್ಟಗಳನ್ನೂ ಕೊಡ್ತಾನೆ. ಅದೇ ರೀತಿ ಆ ಕಷ್ಟಗಳನ್ನ ತೊಡಸ್ಕೊಳ್ಳಿಕ್ಕೆ, ಅದನ್ನು ನಿವಾರಿಸ್ಕೊಳ್ಳಿಕ್ಕೆ ಸಹಾಯವನ್ನು ಮಾಡ್ತಾನೆ. ಅದರಿಂದ ಪ್ರತಿಯೊಂದು ಎಲ್ಲ ಅವನಿಂದನೇ. ಮನುಷ್ಯನ ಬಾಳ್ವೆ ಎನ್ನುವಂಥದ್ದು ಏನು ಮಾಡಬಾರ್ದು, ಮುಳುಗಡೆ ಆಗಬಾರ್ದು ಎನ್ನುವಂಥದ್ದೇ ಈ ಪ್ರಮುಖ ಕೃತಿಯ ಆಶಯವಾಗಿದೆ. ಪದ್ಯ ಭಾಗಕ್ಕೆ ಹೋಗೋಣ. ಪ್ರಥಮ ರಾಜನಿಗೆ ನಿಮ್ಮ ಮುಂದೆ ನಾನು ಒಂದೆರಡು ಸಾಲುಗಳನ್ನ ರಾಗವಾಗಿ ಹಾಡ್ತೀನಿ, ಒಂದೆರಡು ಸಾಲಷ್ಟೇ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಥ್ಯಾಂಕ್ ಯು. ಈಗ ಪದ್ಯ ಭಾಗನ ನೋಡ್ಕೊಳ್ತಾ ಹೋಗೋಣ. ದೀಪವು ನಿನ್ನದೆ, ಗಾಳಿಯು ನಿನ್ನದೆ, ಆರದಿರಲಿ ಬೆಳಕು. ಅಂದರೆ ದೀಪದು ಕೂಡ ನೀನೇ, ಗಾಳಿಯು ಕೂಡ ನೀನೇ, ಆರದಿರಲಿ ಬೆಳಕು. ಅಂದರೆ ಈಗ ದೀಪ ಹತ್ತಿ ಉರಿದ್ರೆ ಏನಾಗುತ್ತೆ ಅಂದರೆ ಇಡೀ ಸಮಾಜವನ್ನೇ ನಾಶ ಮಾಡುತ್ತೆ. ಅದೇ ರೀತಿ ಗಾಳಿಯು ಕೂಡ ಹೆಚ್ಚಾದರೆ ಏನು ಮಾಡುತ್ತೆ, ಈ ಸುಂಟರಗಾಳಿ ಅಂತ ಕೇಳಿರ್ತೀರಾ, ಬಿರುಗಾಳಿ ಅಂತ ಕೇಳಿರ್ತೀರಾ, ಹಲವಾರು ರೀತಿಯಲ್ಲಿ ಆವರಿಸಿ ಏನಾಗುತ್ತೆ, ನಮ್ಮ ಸಮಾಜವನ್ನು ಹಾಳು ಮಾಡೋ ರೀತಿಯಲ್ಲಿ. ಅದೇ ರೀತಿ ಒಂದು ದೀಪ ಹತ್ತಿ ಉರಿಬೇಕು ಅಂದರೆ ಗಾಳಿಯ ಅವಶ್ಯಕತೆ ಹೆಚ್ಚು. ಗಾಳಿ ಇಲ್ಲದೆ ಯಾವುದೇ ದೀಪ ಕೂಡ ಉರಿಯಲ್ಲ. ಏನಾಗುತ್ತೆ ಅಂದರೆ ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ, ಒಂದು ಬಾಕ್ಸ್ ಒಳಗೆ ದೀಪನ ಇಟ್ಟು ನೋಡಿದ್ರೆ ಅದೇನಾಗುತ್ತೆ, ಗಾಳಿ ಇಲ್ಲದ ಅಭಾವದಿಂದ ಏನಾಗುತ್ತೆ, ಕೆಟ್ಟೋಗುತ್ತೆ. ಅದೇ ರೀತಿಯಾಗಿ ಗಾಳಿ ಎಷ್ಟು ಬೇಕೋ ಅಷ್ಟೇ ಕೂಡ ದೀಪದ ಬೆಳಕಿಗೋಸ್ಕರ ಗಾಳಿ ಅಗತ್ಯತೆ ಹೆಚ್ಚು. ಅದರಿಂದ ಯಾವುದೇ ಕಾರಣಕ್ಕೂ ಬೆಳಕು ಆರದ ರೀತಿಯಲ್ಲಿ ನೀನು ನೋಡ್ಕೋಬೇಕು. ದೀಪದ ಬೆಳಕು ಯಾವುದೇ ರೀತಿಯಲ್ಲಿ ಆರದಿರೋ ಥರ ನೋಡ್ಕೋಬೇಕು. ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗದಿರಲಿ ಬದುಕು. ಅಂದರೆ ಕಡಲು ನಿನ್ನದೆ, ಹಡಗು ನಿನ್ನದೆ. ಕಡಲಲ್ಲೇ ತಾನೇ ಹಡಗೋಗೋದು, ಬೇರೆ ಜಾಗದಲ್ಲಿ ಹೋಗೋಕ್ಕಾಗಲ್ಲ. ಆದ್ದರಿಂದ ಕಡಲು ನಿನ್ನದೆ, ಹಡಗು ನಿನ್ನದೆ, ಮುಳುಗಬಾರ್ದು ಬದುಕು. ಅಂದರೆ ನಮ್ಮ ಬದುಕಿಗೆ ಹೋಲಿಸ್ಕೊಂಡ್ರೆ ಅದೇ ರೀತಿ ಕಡಲಿನಲ್ಲಿ ದೋಣಿ ಹೇಗೆ ಸಾಗುತ್ತೋ ಅದೇ ರೀತಿ ಸಾಗಬೇಕು. ಅದು ಬಿಟ್ಟು ಕಡಲು ಏನಾಗುತ್ತೆ, ತನ್ನ ಅಲೆಗಳನ್ನೆಲ್ಲ ಜೋರಾಗಿ ತಂದು ಹಡಗುಗಳೇ ಇದು ನೀರಲ್ಲಿ ಹೋದಿಲ್ಲದಂಗೆ ಮಾಡಿದ್ರೆ ಏನಾಗುತ್ತೆ, ನಮ್ಮ ಬದುಕು ಅಲ್ಲೋಲ ಕಲ್ಲಾಗುತ್ತೆ. ಅದೇ ರೀತಿ ಆ ಕಡಲಿನಲ್ಲಿ ಹಡಗುಗಳು ಕಂಗೊಳಿಸ್ತಿಲ್ಲ ಅಂದರೆ ಏನು ಚೆನ್ನಾಗಿರುತ್ತಾ, ಇರಲ್ಲ. ಒಂದು ಸಮನಾಗಿರಬೇಕು. ಕಡಲಿನಲ್ಲಿ ಹಡಗು ಎನ್ನುವಂಥ ಒಂದು ಪದ ಹೇಗಿದೆ, ಅದೇ ರೀತಿ ನಮ್ಮ ಬದುಕಿನಲ್ಲಿ ಕೂಡ ಆಗುಹೋಗುಗಳಾಗಿರ್ಬೋದು ಸಮಾನ ರೀತಿಯಲ್ಲಿ ಇರಬೇಕು. ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ. ಬೆಟ್ಟ, ಈ ಸುತ್ತಮುತ್ತ ಇರುವಂಥ ಬೆಟ್ಟಗಳಾಗಿರ್ಬೋದು, ಬಯಲುಗಳಾಗಿರ್ಬೋದು. ಬೆಟ್ಟ ಹೇಗಿರುತ್ತೆ, ಈ ಎತ್ತರ ರೀತಿಯಲ್ಲಿ ಈ ರೀತಿಯಾಗಿರುತ್ತದೆ, ಬಯಲುಗಳು ಹೀಗೆ ಹಬ್ಬಿಕೊಂಡಿರ್ತದೆ, ಸುತ್ತ ಹಬ್ಬಿಕೊಂಡಿರ್ತದೆ. ಆ ರೀತಿಯಾದ ಎರಡು ಕೂಡ ಅವಶ್ಯಕತೆನೇ. ಬಯಲಿಲ್ಲದೆ ಬೆಟ್ಟ ಇಲ್ಲ, ಬೆಟ್ಟ ಇಲ್ಲದೆ ಬಯಲಿಲ್ಲ. ಬೆಟ್ಟದಿಂದ ಹರಿದು ಬರುವ ಬಯಲಲ್ಲಿ ಹರಿದು ನಾವು ಯಾವುದಾದ್ರೂ ಬೇಸಾಯಗಳನ್ನ ಮಾಡ್ಬೋದು, ಈ ರೀತಿಯಾದ ಉಪಯೋಗ. ಅದೇ ರೀತಿ ಬಯಲಿಲ್ಲದೆ ಬೆಟ್ಟದ ಬುಡ ಇಲ್ಲದೆ ಬೆಟ್ಟ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಏನಾಗಬೇಕು ಅಂದರೆ ಬೆಟ್ಟವು ನಿನ್ನದೆ, ಬಯಲು ನಿನ್ನದೆ, ಹಬ್ಬಿನಗಲಿ ಪ್ರೀತಿ. ಪ್ರೀತಿ ಎಂಬುವಂಥದ್ದು ಅಂದರೆ ಪ್ರೀತಿ ಅಂದರೆ ಗಿಡಗಳು, ಮರ ಗಿಡಗಳ ಸಮೃದ್ಧಿ ಆಗಿರ್ಬೋದು. ಈ ರೀತಿಯಾಗಿ ಹಬ್ಬಿನಗಲಿ ನಿನ್ನ ಮನಸ್ಸಲ್ಲೂ ಕೂಡ ಅದೇ ರೀತಿ ಇರಲಿ ಅಂತ. ನೆರಳು ಬಿಸಿಲು ಎಲ್ಲವೂ ನಿನ್ನದೆ, ಇರಲಿ ಏಕರೀತಿ. ನೆರಳು ಬಿಸಿಲು ಎಂಬುವಂಥದ್ದು, ಈಗ ನೋಡಿ ಸೂರ್ಯನ ಕಿರಣಗಳು ನೆರಳತೀತವಾಗಿ ನಮ್ಮ ಮೇಲೆ ಹೆಚ್ಚಾಗಿ ಪರಿಣಾಮ ಬೀಳೋದಿಲ್ಲ. ಯಾಕೆ ಅಂದರೆ ಓಝೋನ್ ಪದರ ಎಂಬುವಂಥದ್ದು ಏನು ಮಾಡುತ್ತೆ, ಅದು ತಡೆಗಟ್ಟಿ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಮಾತ್ರ ಸೂರ್ಯನ ಕಿರಣಗಳನ್ನ ನಮಗೆ ಬಿಡುತ್ತೆ. ಅದೇ ರೀತಿ ಸೂರ್ಯನ ಕಿರಣಗಳು ಜಾಸ್ತಿಯಾಗಿ ಭೂಮಿ ಮೇಲೆ ಬಿದ್ದರೆ ಏನಾಗುತ್ತೆ ಅಂದರೆ ನಮಗೆ ಬದುಕೋಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ನೆರಳ ಅವಶ್ಯಕತೆ ಇದೆ. ನಾವು ಬಿಸಿಲಲ್ಲಿ ದಣಿದು ಬಂದಾಗ ವಿಶ್ರಾಂತಿ ಪಡಬೇಕು ಅಂದರೆ ನೆರಳ ಅವಶ್ಯಕತೆ ಇದ್ದೇ ಇದೆ. ನೀವು ಎಷ್ಟೇ ನೀರು ಕುಡಿದ್ರೂ ಕೂಡ ಅದು ಯಾವುದೇ ರೀತಿ ಸಮಾಧಾನ ಆಗಲ್ಲ. ಹಾಗಾಗಿ ಬಿಸಿಲಿನ ಅವಶ್ಯಕತೆ ಎಷ್ಟಿದೆಯೋ ನೆರಳಿನ ಅವಶ್ಯಕತೆ ಅಷ್ಟೇ ಇದೆ. ಹಾಗಂತೇಳಿ ಬರೀ ನೆರಳಿನ ಅವಶ್ಯಕತೆ ಹೆಚ್ಚಾದರೆ ಬಿಸಿಲಿಲ್ಲದೆ ಯಾವ ಪಕ್ಷಿ, ಪ್ರಾಣಿ, ಗಿಡ, ಮರ, ಸಮಾಜದಲ್ಲಿ ಯಾರೂ ಕೂಡ ಬಿಸಿಲಿಲ್ಲದೆ
ಬದುಕೋಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಎರಡು ಅವಶ್ಯಕತೆ ಇರಲಿ. ಎರಡು ಹೆಂಗಿರಬೇಕು ಅಂದರೆ ಏಕರೀತಿಯಲ್ಲಿ ಇರಬೇಕು, ಅದೊಂಥರ ಆದರೆ ಇದೊಂಥರ ಅಲ್ಲ, ಸಮಾನ ರೀತಿಯಲ್ಲಿ ಏಕರೀತಿಯಲ್ಲಿ ಅವಿರಬೇಕು ಅಂತ. ಆಗೊಂದು ಸಿಡಿಲು ಈಗೊಂದು ಮುಗಿಲು ನಿನಗೆ ಅಲಂಕಾರ ಅಂದರೆ ಅವಾಗವಾಗ ಎಲ್ಲ ಸಂದರ್ಭದಲ್ಲೂ ಮಳೆ ಬರಲ್ಲ, ಗುಡುಗು ಸಿಡ್ಲು ಬರಲ್ಲ, ಅವಾಗವಾಗ ಬರುವಂಥ ಗುಡುಗು ಸಿಡ್ಲುಗಳಾಗಿರ್ಬೋದು ಅದು ಮುಗಿಲಿಗೇನಂದರೆ ಸೌಂದರ್ಯ ತರುವ ರೀತಿಯಲ್ಲಿರುತ್ತೆ. ಆ ಮುಗಿಲು ನೋಡುವಾಗ ನಾವೇನು ಮಾಡ್ತೀವಿ, ಆ ಶಬ್ದಕ್ಕೆ ಬೆಚ್ಚಿ ಬೀಳ್ತೀವಿ. ಅದೇನಾಗುತ್ತೆ, ಅದು ಎಲ್ಲ ಸಂದರ್ಭದಲ್ಲಿ ಬರಲ್ಲ, ಬರುವಾಗ ಸಂದರ್ಭದಲ್ಲಿ ಹೇಗಿರುತ್ತೆ ಅಂದರೆ ಅದೊಂದು ವರ್ಣನೆ ಮಾಡುವಾಗ ಸುಂದರವಾಗಿ ಕಾಣ್ತದೆ. ಅದೇನು ಅಂದರೆ ಮುಗಿಲಿಗೆ ಅಲಂಕಾರ, ನಾವು ಹೇಗೆ ನಮಗೆ ಅಲಂಕಾರ ಯಾವ ರೀತಿಯಲ್ಲಿ ಬೇಕೋ ನಾವು ಆತಿ ಮಾಡ್ಕೊತೀವೋ ಅದಕ್ಕೆ ಸಿಡ್ಲು ಗುಡುಗು ಇದಾಗಿರ್ಬೋದು, ಈ ರೀತಿಯಾಗಿ ಬರುವಂಥದ್ದು ಮಿಂಚು, ಈ ರೀತಿ ಅವೆಲ್ಲ ಏನಂದರೆ ಅದಕ್ಕೆ ಅಲಂಕಾರ ಅಂತ ಹೇಳ್ತಾರೆ. ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ನಿನಗೆ ನಮಸ್ಕಾರ. ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ಅಂದರೆ ಆಕಾಶದಲ್ಲಿ ಇರುವಂಥ ಹಕ್ಕಿ ಇಲ್ಲೊಂದು ಮುಗುಳು, ಮೀನು ಅಂತಾರೆ ಮುಗುಳಿಗೆ, ಅಲ್ಲೊಂದು ಹಕ್ಕಿ ಇಲ್ಲೊಂದು ಮುಗುಳು ನಿನಗೆ ಅಲಂಕಾರ, ಅದೊಂದು ರೀತಿ ಅಲಂಕಾರ ರೀತಿಯಲ್ಲಿ ಕಾಣ್ತದೆ. ಅಲ್ಲಿ ರಣದುಂಬುಬಿ ಇಲ್ಲೊಂದು ವೀಣೆ ನಿನ್ನ ಪ್ರತಿಧ್ವನಿ. ಅಲ್ಲೊಂದು ರಣದುಂದುಬಿ ಇಲ್ಲೊಂದು ವೀಣೆ ಅಂದರೆ ಅಲ್ಲೊಂದು ಕರ್ಕಶ ಶಬ್ದ ಆಗಿರ್ಬೋದು, ಏನೋ ಒಂದು ರೀತಿಯಾಗಿ ಬರುವಂಥದ್ದು, ಇಲ್ಲೊಂದು ವೀಣೆ ಶಬ್ದ. ವೀಣೆ ಅಂದರೆ ನಿಮಗೆ ಗೊತ್ತಿರ್ತದೆ, ಸುಂದರವಾದ ಸಂಗೀತದ ಧ್ವನಿ. ಅದೇನಂದರೆ ನಿನಗೆ ಪ್ರತಿಧ್ವನಿ, ಪ್ರತಿಧ್ವನಿಯಲ್ಲಿ ರೀತಿಯಲ್ಲಿ ಕೇಳಿಸ್ತಿರ್ಬೇಕು ನಿನಗೆ ಅಂತ. ಆ ಮಹಾಕಾವ್ಯ ಈ ಭಗವದ್ಗೀತೆ ನಿನ್ನ ಪ್ರತಿಧ್ವನಿ, ಸಾರಿ ನಿನ್ನ ಪದಧ್ವನಿ. ಅಲ್ಲೊಂದು ಮಹಾಕಾವ್ಯ ಈ ಭಾವಗೀತೆ ಅಂದರೆ ಆ ಮಹಾಕಾವ್ಯಗಳು ಕೇಳಿರ್ಬೋದು, ಭಾವಗೀತೆಗಳು ಕೇಳಿರ್ಬೋದು, ನಿಮಗೆ ಓದೋ ರೀತಿಯಲ್ಲಿ ನಿಮಗೇನಾಗಬೇಕು ಪದಧ್ವನಿ, ಅದರ ಪದದಲ್ಲಿರುವಂಥ ಒಂದೊಂದು ಅರ್ಥಗಳು ಅಷ್ಟು ಇಂಪಾಗಿದೆ, ಅದನ್ನು ನೀನು ಏನು ಮಾಡಬೇಕು, ದೇವರು ಆ ರೀತಿಯಾಗಿ ಮಾಡಿದ್ದಾನೆ, ಅದನ್ನು ನೀನು ರೂಪಿಸ್ಕೋಬೇಕು ಅನ್ನೋಂಥದ್ದು. ಅಲ್ಲೊಂದು ಯುದ್ಧ ಇಲ್ಲೊಂದು, ಇಲ್ಲೊಬ್ಬ ಬುದ್ಧ ಕೀರ್ತಿವು ನಿನಗೆ. ಅಲ್ಲೊಂದು ಯುದ್ಧ, ಅಲ್ಲೊಂದು ಯುದ್ಧ ನಡೀತಿದೆ, ಇಲ್ಲೊಬ್ಬ ಬುದ್ಧ ಇದ್ದಾನೆ ಅಂದರೆ ಏನು ಅಂದರೆ ಇಲ್ಲಿ ಯುದ್ಧಗೂ ಬುದ್ಧಗೂ ಏನು ಸಂಬಂಧ ಇದೆ ಅಂದರೆ ಯುದ್ಧ ಅನ್ನುವಂಥದ್ದು ನಮಗೆ ಶಾಂತಿಯನ್ನು ಸೂಚಿಸುವುದಿಲ್ಲ, ಬುದ್ಧ ಎಂಬುದು ನಮ್ಮ ಎಲ್ಲರಿಗೂ ಶಾಂತಿ ಸೂಚಿಸ್ತದೆ. ಬುದ್ಧ ಮೌನವಾಗಿದ್ದೆ ತನ್ನವರಿಗೆ ಒಳಿತು ಮಾಡೋದಾಗಿದ್ದರಿಂದ ಈ ಯುದ್ಧ ಎನ್ನುವಂಥದ್ದು ತನ್ನ ರಾಜ್ಯವನ್ನು ಉಳಿಸ್ಕೋಬೇಕು ಅಂದರೆ ಇನ್ನೇನು ಮಾಡಬೇಕು, ಎದುರಾಳಿ ಜೊತೆ ಯುದ್ಧ ಮಾಡಿ ಸೆಣಸಾಡಿ ಗೆದ್ದಾಗ ಅದು ಹೇಗೆ ಅನಿಸುತ್ತೆ ಅಂದರೆ ತನಗೆ ದೊರಕಿದ್ದು ಜಯವೇ ಆದರೂ ಇದು ಶಾಂತಿ ರೀತಿಯಲ್ಲಿ ದೊರಕಲಿಲ್ಲ, ಆದರೆ ಬುದ್ಧ ಮಾಡುವಂಥದ್ದು ಶಾಂತಿ ರೀತಿಯಲ್ಲಿ. ಹಾಗಾಗಿ ಅಲ್ಲೊಂದು ಯುದ್ಧ ಇಲ್ಲೊಬ್ಬ ಬುದ್ಧ ಕೀರ್ತಿವು ನಿನಗೆ. ಯಾವ ರೀತಿ ಬಂದರೂ ಅದು ನಿನಗೆ ಕೀರ್ತಿನೇ, ನೀ ಶಾಂತಿ ರೀತಿಯಲ್ಲಿದ್ದು ಯುದ್ಧ ಗೆದ್ದರೂ ಅದು ನಿನಗೆ ಕೀರ್ತಿನೇ, ಯುದ್ಧ ಮಾಡಿ ಜಗಳ ಆಡ್ಕೊಂಡು ರಕ್ತಪಾತಗಳನ್ನ ನಡೆದು ನೀನು ಯುದ್ಧ ಗೆದ್ದರೂ ಅದು ನಿನಗೆ ಕೀರ್ತಿನೇ, ನಿನಗೆ ಹೆಸರನ್ನೇ ತಂದುಕೊಡುವಂಥದ್ದು ಅಂತ ಇಲ್ಲಿ ಹೇಳಿದ್ದಾರೆ. ಆ ಮಧ್ಯರಾತ್ರಿ ಈ ಉದಯ ಸೂರ್ಯ ಮೂರ್ತಿವು ನಿನಗೆ, ಆ ಮಧ್ಯರಾತ್ರಿ ಆಗಿರ್ಬೋದು ಉದಯಿಸುವ ಸೂರ್ಯ ಆಗಿರ್ಬೋದು ಏನಂದರೆ ನಿನಗೆ ಮೂರ್ತಿ, ನಿನಗೆ ಕೀರ್ತಿ, ಇವು ನಿನಗೆ ಕೀರ್ತಿ ಅಂತ. ಅಂದರೆ ನಿನಗೆ ಸೂರ್ಯ ಇಲ್ಲದೆ ಸೂರ್ಯ ಇಲ್ಲದೆ ನಾವು ಬದುಕೋಕ್ಕೆ ಚಾನ್ಸ್ ಇಲ್ಲ. ಅದೇ ರೀತಿ ಚಂದ್ರ ಕೂಡ, ಬೆಳಗಿನ ಜಾವ ಸೂರ್ಯ ಹೇಗೆ ಉದಯಿಸಿ ಸಂಜೆ ಹೇಗೆ ಅಸ್ತಮಾಗ್ತಾನೋ ಅದನ್ನ ತದನಂತರ ಅದೇ ರೀತಿಯಲ್ಲಿ ನಮ್ಮ ಸಮಾಜ ಯಾವ ರೀತಿಯಲ್ಲಿ ನಡೀತಿದೆಯೋ, ನಮ್ಮ ಭೂಮಿ ಯಾವ ರೀತಿ ತಿರುಗುತ್ತಿದೆಯೋ ಆ ರೀತಿಯಲ್ಲಿ ಚಂದ್ರನ ಕೂಡ ಆಗಮನ ಆಗಿ ಆದಿದ್ದರೆ ಮಧ್ಯರಾತ್ರಿಯಲ್ಲಿ ಆ ಚಂದ್ರ ಕಂಗೊಳಿಸಿದರೆ ಮಾತ್ರ ಅವೆರಡು ನಿನ್ನ ಮೂರ್ತಿಗೆ ಒಂದು ಪತಾಕೆ ಅಂತ, ಕೀರ್ತಿ ಪತಾಕೆ ಅಂತ ಹೇಳ್ತಿದ್ದಾರೆ. ಕ್ಷಾಮ ತುಷ್ಟಿ ನಿನ್ನವೇ ಸೃಷ್ಟಿ. ಕ್ಷಾಮ ತೃಷ್ಟಿ ಅಂದರೆ ಕ್ಷಾಮ ಅಂದರೆ ಕ್ಷಮೆ ಇರುವಂಥದ್ದು, ಇವೆಲ್ಲ ನಿನಗೇನಂದರೆ ನೀನು ಸೃಷ್ಟಿ ಮಾಡ್ಕೋಬೇಕು ಇವೆಲ್ಲ, ಕ್ಷಮೆ ಆಗಿರ್ಬೋದು ದಯೆ ತೋರುವಂಥದ್ದು ಇವೆಲ್ಲ ನೀನೇನು ಮಾಡ್ಕೋಬೇಕು, ಸೃಷ್ಟಿ ಮಾಡ್ಕೋಬೇಕು. ಕಡೆಗೆ ಇವೆಲ್ಲವೂ ಒಂದೇ, ಇವೇನಂಥದ್ದು ನೀನು ಎಲ್ಲವೂ ಕೂಡ ಒಂದೇ, ಈಗೇನೇನು ಅಂದ್ಕೊಂಡಿದ್ದೀಯೋ ಅವೆಲ್ಲ ಕೂಡ ಒಂದೇ. ಹಿಡಿಯೋದೆಲ್ಲವನು ನಿನ್ನ ತಾಯಿ ದೃಷ್ಟಿ, ಏನು ಅಂದರೆ ತಾಯಿ ದೃಷ್ಟಿ ಅಂದರೆ ನೀನು ಮಾತೃದೃಷ್ಟಿಯಲ್ಲಿ ಇವು ಎಲ್ಲ ನೋಡೋದೇನೆಂದರೆ ಒಂದೇ ರೀತಿಯಲ್ಲಿ ನೋಡಬೇಕು. ತಾಯಿ ಹೇಗೆ ನೋಡ್ತಾಳೆ ತನ್ನ ಮಗುನ, ಒಂದೇ ದೃಷ್ಟಿಯಲ್ಲಿ ಒಳ್ಳೆಯವನು ತನ್ನ ಮಗ ತುಂಬ ಒಳ್ಳೆಯವನು ಆ ರೀತಿಯಲ್ಲಿ ನೋಡ್ತಾಳಲ್ಲ, ಅದೇ ರೀತಿ ಒಂದೇ ದೃಷ್ಟಿಯಲ್ಲಿ ನೋಡಬೇಕು. ಈ ಸೃಷ್ಟಿಗೆಲ್ಲ ಕರ್ತನಾಗಿರುವ ಅಧ್ಯಕ್ಷನಾಗವನು ಒಬ್ಬನೇ, ಅಂದರೆ ಈ ಸೃಷ್ಟಿಗೆ ಅಧ್ಯಕ್ಷ ಯಾರು, ದೇವರು, ಅವನೊಬ್ಬನೇ ಮಾತ್ರ. ನೀನು ಯಾರು ಆಗಲಿಕ್ಕೆ ಸಾಧ್ಯ ಇಲ್ಲ. ಈ ಸೃಷ್ಟಿಗೆಲ್ಲ ಅಧಿಕಾರಿಯೂ ಕಣ್ಗಾವಲಾದೆ ಅಲ್ಲ ಅಂದರೆ ಅಲ್ಲೇ ಅಂದರೆ ಈ ಸೃಷ್ಟಿಗೆ ಕಣ್ಗಾವಲು ಕೂಡ ದೇವರೇ, ಈ ಸೃಷ್ಟಿಗೆ ಕರ್ತ ಅಂದರೆ ಈ ಸೃಷ್ಟಿ ನಡೀಲಿಕ್ಕೆ ಕಾರಣ ಯಾರು ಅವನೇ ಕೂಡ. ಸೃಷ್ಟಿಗೆ ಅಧಿಕಾರ, ಎಲ್ಲ ಅಧಿಕಾರನೂ ತನ್ನ ಮುಷ್ಟಿಯಲ್ಲಿ ಇಟ್ಕೊಳ್ಳೋನು ಯಾರು ಕೂಡ, ದೇವರೇ, ಎಲ್ಲ ಅವನೇ. ಪ್ರಜೆಗಳನ್ನು ಕರೆದು ಇದು ರಾಜ್ಯವಿವುದು ಆಳಬಹುದೆಂದು ನುಡಿದೆ, ಅಂದರೆ ಪ್ರಜೆಗಳನ್ನ ಏನು ಮಾಡ್ತು, ಪ್ರಜೆಗಳನ್ನೆಲ್ಲ ಕರೆದುಬಿಟ್ಟು ಇದು ರಾಜ್ಯವಿವುದು, ಇಲ್ಲಿ ಒಂದು ರಾಜ್ಯ ಇದೆ ಆಳಬಹುದೆಂದು ನುಡಿಯುವಂಥದ್ದು ಅಂದರೆ ಇಲ್ಲಿ ಆಳ್ವಿಕೆ ಮಾಡ್ಕೊಂಡಿರುವಂಥ ಹೇಳುವಂಥದ್ದು ಅವನೇ. ಅರಮನೆಯ ತೊರೆದು ಬಾಗಿಲನ್ನು ತೊರೆದು ತಿರುಗಿ ನೋಡದೆ ನಡೆದೆ ಅಂದರೆ ಇದು ಬುದ್ಧನ ರೀತಿಯಲ್ಲಿದೆ. ಅಂದರೆ ಅರಮನೆ ತೊರೆದು ಏನು ಮಾಡುವಂಥದ್ದು, ಬುದ್ಧ ಈಗ ತನ್ನ ಇವನ್ನೆಲ್ಲ ಕಣ್ಮೇಲೆ ದುಃಖದ ಸಂಗತಿಗಳನ್ನೆಲ್ಲ ಕಣ್ಮೇಲೆ ಹೇಗೆ ಅರಮನೆ ತೊರೆದು ಹೋಗ್ತಾನೆ ಆ ರೀತಿ ಬಾಗಿಲನ್ನು ತೆರೆದು ತಿರುಗಿ ನೋಡದೆ ನಡೆದು ಅಂತ ದೇವರು ಹೇಳುವಂಥದ್ದು. ನಿನಗೆ ಕಷ್ಟ ಬಂದಾಗ ಏನು ಮಾಡುತ್ತೀಯ, ನೀನು ಅರಮನೆಯೂ ಕೂಡ ತೊರೆಯಬೇಕಾಗುತ್ತೆ. ಸುಖ ಬಂದಾಗ ಏನು ಮಾಡ್ತಾರೆ, ದೇವರೇ ಹೇಳ್ತಾನೆ ನೀನು ಹೋಗಿ ಇಲ್ಲಿ ಆಳ್ವಿಕೆ ಮಾಡು ಅಂತ ಹೇಳುವಂಥ ರೀತಿಯಲ್ಲಿ ಇದೆ ಇದು. ತಿರುಗಿ ನೋಡದೆಯೇ ನಡೆದು,
ಸರ್ವಶಕ್ತಿಯೇ ಸರ್ವತ್ಯಾಗದ ಗಂಗೆಯಾಗಿ ಹರಿದೆ. ಅಂದರೆ ಸರ್ವಶಕ್ತಿಯೇ ಸರ್ವತ್ಯಾಗ, ನೀನು ಎಲ್ಲವನ್ನೂ ತ್ಯಾಗ ಮಾಡಿಕೊಂಡು ಗಂಗೆ ಯಾವ ರೀತಿ ತನ್ನ ಭಗೀರಥಗೋಸ್ಕರ ತನ್ನ ಭೂಮಿಗೆ ಹೆಂಗೆ ಇಳಿದು ಬಂದಲು ಅದೇ ರೀತಿ ನೀನು ಸರ್ವಸ್ವವನ್ನೆಲ್ಲ ತ್ಯಾಗ ಮಾಡಿಕೊಂಡು ಹೋಗಬೇಕಾದ ಸಂದರ್ಭ ಮಾಡುವ ದೇವ ಸೃಷ್ಟಿ ಮಾಡ್ತಾನೆ. ಅದೇ ರೀತಿ ಆ ಸರ್ವಸ್ವವನ್ನು ಪಡೆದುಕೊಳ್ಳುವಂಥ ಸಂದರ್ಭವನ್ನು ಕೂಡ ದೇವರು ಸೃಷ್ಟಿ ಮಾಡ್ತಾನೆ. ಮುತ್ತಿನ ಕಿರೀಟ ಮುಳ್ಳಿನ ಕಿರೀಟ ಯಾವುದೂ ಇಲ್ಲ ಏನು ನಡುವೆ. ಈ ನಡುವೆ ಏನಪ್ಪ ಅಂದರೆ ಮುತ್ತಿನ ಕಿರೀಟ ಕೂಡ ಮುಳ್ಳಿನ ಕಿರೀಟ ಯಾವುದು ಯಾವ ರೀತಿಯಾದ ಕಿರೀಟ ಕೂಡ ನಿನ್ನಲ್ಲಿ ಉಳಿಯೋದಿಲ್ಲ. ಎಲ್ಲ ಕೂಡ ನಿನ್ನ ಹೇಗೆ ಇಚ್ಛೆಯಿಂದ ನಡೆಯುತ್ತೀಯೋ, ಯಾವ ಒಳ್ಳೆ ಧರ್ಮದಿಂದ ನಡೆಯುತ್ತೀಯೋ, ಒಳ್ಳೆ ನಡಿಗೆಯಿಂದ ನಡೆಯುತ್ತೀಯೋ, ಆ ರೀತಿಯಾಗಿ ಮಾತ್ರ ನಿನ್ನಲ್ಲಿ ನಿರ್ಧಾರಿತವಾಗಿರ್ತದೆ ಮುಳ್ಳಿನ ಕಿರೀಟನೋ ಅಥವಾ ಮುತ್ತಿನ ಕಿರೀಟನೋ ಅನ್ನುವಂಥದ್ದು. ನಿನ್ನಂಥ ರಾಜ ಒಳಗಿದ್ದು ದೂರ ಇನ್ನೆಲ್ಲೋ ನೀನು, ರಾಜರಹಿತ ರಾಜ್ಯಾಂಗ ಶಾಸಕದ ಪ್ರಾಣಶಕ್ತಿಯೇ ನೀನು. ನಿನ್ನಂಥ ರಾಜ ಒಳಗಿದ್ದು ದೂರ, ನಿನ್ನಂಥ ರಾಜ ಒಳಗಿದ್ದು ದೂರ ಅಂದರೆ ಏನಂದರೆ ದೇವರು ಏನಂತ ಹೇಳ್ತಾರೆ ಅಂದರೆ ನಿನ್ನಂಥವನು ಒಳಗಿದ್ದು, ದೇವಸ್ಥಾನದ ಒಳಗಿದ್ದು ಏನು ಅಂದರೆ ದೂರ ಅಂದರೆ ನೀನು ಒಳಗಿದ್ದು ಕೂಡ ಏನು ಮಾಡ್ತಿಲ್ಲ, ಕರುಣಿಸ್ತಿಲ್ಲ, ಕೆಲವು ಟೈಮ್ ಕರುಣಿಸೋದಿಲ್ಲ, ಏನು ಮಾಡ್ತೀಯ ಇನ್ನೆಲ್ಲ ನೀನು ಅಂತ ನಾವು ಆಗ ಬೇಡ್ಕೊಂತೀವಿ. ದೇವರೇ ನಮಗೆ ಇಷ್ಟು ಕಷ್ಟಗಳು ಬಂದಿದೆ, ಇನ್ನೂ ನೀನು ಕರುಣಿಸಲಿಲ್ವಲ್ಲ, ಎಲ್ಲಿದೆಯಾ ನೀನು, ಇನ್ನೆಲ್ಲಿದೆಯಾ ಅಂತ ಕೇಳ್ತೀಯಲ್ಲ ಆ ರೀತಿ. ರಾಜರಹಿತ ರಾಜ್ಯಾಂಗ ಶಾಸಕದ ಪ್ರಾಣಶಕ್ತಿ ನೀನು ಅಂದರೆ ರಾಜರಹಿಸಿದಂತಹ ರಾಜ್ಯಾಂಗ ಶಾಸನ ಇದೆಯಲ್ಲ, ಒಂದು ಶಾಸನ ರಚಿಸ್ತಾರಲ್ಲ ಅದರಂಥ ಪ್ರಾಣಶಕ್ತಿ, ಅದನ್ನು ಕಾಪಾಡಿಕೊಂಡು ಹೋಗುವಂತೆ ಮಾಡುವನು ಕೂಡ ನೀನೇ ಎಂಬುದು ಈ ಪದ್ಯ ಭಾಗದ ಆಶಯ. ಕೊನೆಯದಾಗಿ ಅವರು ಮೊದಲೇ ಹೇಳಿದರೆ ಈ ಪದ್ಯದ ಆಶಯ ಏನಂದರೆ ದೇವರೇ ಕೂಡ ಸೃಷ್ಟಿಸುವುದು ದೇವರೇ ಕೂಡ ಅಳಿಸುವುದು ದೇವರೇ, ಆದ್ದರಿಂದ ಇವೆಲ್ಲವೂ ಮನುಷ್ಯನ ಬಾಳ್ಮೆ, ಅವನು ಯಾವ ರೀತಿ ಬಾಳ್ಮೆ ನಡೆಸ್ಕೊಂಡು ಹೋಗ್ತಾನೆ ತನ್ನ ಜೀವನ ಉದ್ದಕ್ಕೂ, ಸಹನೆ ಶಾಂತಿ ದಾನ ಧರ್ಮ ಈ ರೀತಿಯಾಗಿ ಮೋಸ ವಂಚನೆ ಇವ್ಯಾವೂ ಇಲ್ಲದೆ ನಡೆಸ್ಕೊಂಡು ಹೋಗುವುದೇ ಇದರ ಪದ್ಯದ ಆಶಯವಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು.